ಜೈ ಹಿಂದ್ ಸೊ ನೋಡ್ರಿ ನಾವು ಆಲ್ರೆಡಿ ಏನು ಮಾಡ್ತಿದ್ವಿಪ್ಪಾ ಅಂತಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಜನಸಂಖ್ಯೆ ಪರ್ಸೆಂಟೇಜ್ ಮೇಲೆ ನಾವು ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇದ್ವಿ ಸೊ ಎಷ್ಟು ಜನಸಂಖ್ಯೆ ಹೆಚ್ಚಾಗುತ್ತಾ ಎಷ್ಟು ಕಡಿಮೆ ಆಗುತ್ತ ಪರ್ಸೆಂಟೇಜ್ಗಳನ್ನ ಕೊಟ್ಟಾಗ ನೋಡ್ತಾ ಇದ್ವಿ ಸೊ ಅದನ್ನೇನಪ್ಪಾ ಅಂತಂದರೆ ಕಂಟಿನ್ಯೂಷನ್ ನ ನಾನು ಇವಾಗ ಕಂಪ್ಲೀಟ್ ಮಾಡ್ತೀನಿ ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಯೂಸ್ ಆಗ್ತಿತ್ತು ಅಂತಂದು ಹೇಳಿದ್ರೆ ಸ್ಟೇಟಸ್ಗಳನ್ನ ಎಲ್ಲ ಇಡ್ರೋ ಸೊ ವಾಟ್ಸಪ್ ಸ್ಟೇಟಸ್ ಇಡ್ರಿ ನಿಮ್ ಗ್ರೂಪ್ಗಳಿಗೆಲ್ಲ ಸೆಂಡ್ ಮಾಡ್ರಿ ಎಲ್ರಿಗೂ ಯೂಸ್ ಆಗ್ಲಿ ಆಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ಆಗ್ಲಿ ಆಮೇಲೆ ಏನೊಂದೇನಪ್ಪ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ ಟೋಟಲ್ ಇಪ್ಪತ್ತು ಆನ್ಲೈನ್ ಟೆಸ್ಟ್ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದಾವ ನೋಡ್ರಿ ನಿಮ್ಗೆ ಯಾರಿಗ್ ಬೇಕು ಅಂತ ಹೇಳಿದ್ರೆ ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಈ ನಂಬರ್ಗೆ ಏನ್ ಮಾಡ್ರಿ ಅಂತಂದೇಳಿದ್ರೆ ಸೊ ವಾಟ್ಸಪ್ ಮೆಸೇಜ್ ಹಾಕ್ರಿ ಅದಾದ ನಂತರ ಇದು ಫ್ರೀ ಇಲ್ಲ ಒಂದು ಟೆಸ್ಟ್ಗೆ ಏನಂತ ಹೇಳಿದ್ರೆ ಟ್ವೆಂಟಿ ರುಪೀಸ್ ಅಷ್ಟ ಐತ ಬಟ್ ಆದ್ರೆ ಸೊ ಟೆಸ್ಟ್ ಗಳು ಆನ್ಲೈನ್ ಟೆಸ್ಟ್ ಗಳು ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳ್ತೀನಿ ಸೊ ಕೆಲವೊಂದ್ ಜನ ಏನಂತ ಹೇಳಿದ್ರೆ ಸುಮ್ನೆ ಓದ್ತಿರಿ ನೀವು ಸೊ ಓದಕ್ ಸ್ಟಾರ್ಟ್ ಮಾಡ್ತೀರಿ ಆಮೇಲೆ ನೀವು ಎಷ್ಟ್ ಸಾರಿ ಎಕ್ಸಾಮ್ ಬರ್ದಿದ್ರಿ ಅಂತ ಗೊತ್ತಿಲ್ಲ ಇದೇನಂತ ಹೇಳಿದ್ರೆ ಟೆಂತ್ ಎಕ್ಸಾಮ್ ಅಥವಾ ಪಿ ಯು ಎಕ್ಸಾಮ್ ಡಿಗ್ರಿ ಎಕ್ಸಾಮ್ ದಂಗೆ ಇರಂಗಿಲ್ಲ ಸೊ ನೀವು ಓದಿದ್ನ ಟೆಸ್ಟ್ ಮಾಡ್ಕೋಬೇಕಲ್ಲ ನಮಗೇನಂತ ಹೇಳಿದ್ರೆ ಇವಾಗ ಏನಪ್ಪಾ ಹೇಳಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ನೀವೆಲ್ಲ ಪಾರ್ಟಿ ಮಾಡಕ್ ಹೋದಾಗ ಹೋಗ್ತೇತಿ ರೂಪಾಯಿಗೆ ನೀವೆಲ್ಲ ನೀವ್ ಹೇಳಿದ್ರೆ ಅಷ್ಟು ನಂದು ಕೊಡೋದ ಶಾನೆ ಆಗಕ್ಕೆ ಹೋದ್ರಿ ಅಂತ ಅಂತ ಹೇಳಿದ್ರ ಏನು ಕೊಟ್ಟ ಏನ್ ಮಾಡ್ತಿವಿ ಬಿಡೋಪಾ ಅಂತಂದೇಳಿದ್ರೆ ಅಂತಂದ್ರೆ ಜಾಬ್ ಆಗೋದ್ ಕಷ್ಟ ನೀವು ಆನ್ಲೈನ್ ಟೆಸ್ಟ್ ಗಳನ್ನ ಬರಿಬೇಕು ನೀವ್ ಒಂದೇ ಒಂದ್ ಹೇಳ್ತೇನೆ ನಿಮ್ದೆಲ್ಲಾದ್ರೂ ಏನಂತ ಹೇಳಿದ್ರೆ ನಶೀಬ್ ಚೆನ್ನಾಗಿತ್ತು ಸೊ ನಿಮ್ಗೆ ಲಕ್ಕಿತ್ತು ತಂದೆ ತಾಯಿ ಆಶೀರ್ವಾದ ಇತ್ತು ಅಂತಂದು ಹೇಳಿದ್ರೆ ನಾನೇನ್ ಕೊಡ್ತಿದ್ದೀನಲ್ಲ ಅದ್ರೊಳಗಿನ ಬಂದು ಅಂತಂದು ಹೇಳಿದ್ರೆ ಕ್ವಶನ್ಸ್ ಗಳು ಎಷ್ಟು ಯೂಸ್ ಆಗ್ತವ ಅದಾದ ನಂತರ ನೀವು ಸೊ ವಾರದಲ್ಲಿ ಎರಡು ಎಕ್ಸಾಮ್ ಬರದ್ರಿ ಅಂತ ಹೇಳಿದ್ರೆ ಫೆಬ್ರವರಿವರೆಗೂ ಕಂಟಿನ್ಯೂಸ್ ಎಕ್ಸಾಮ್ ಬರ್ದು 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 ನಿಮಗೂ ಪ್ರಾಕ್ಟೀಸ್ ಆಗತ್ತ ಈ ಸಾರಿ ಇರೋದ್ರಿಂದ ಫಸ್ಟ್ ಟೈಮ್ ಕನ್ನಡದಲ್ಲಿ ಇರೋದ್ರಿಂದ ಜಾಸ್ತಿ ಜನ ಏನಂತ ಹೇಳಿದ್ರೆ ಅಷ್ಟೊಂದು ಕಾನ್ಸನ್ಟ್ರೇಟ್ ತೋದಂಗಿಲ್ಲ ನೀವು ಎಷ್ಟು ಓದ್ತೀರಿ ನಿಮ್ಗೆ ಅಷ್ಟು ಲಕ್ ಇವಾಗ ಜಾಬ್ ಆದಂಗ ಸೊ ನಮ್ಗೆ ಇಲ್ಲಿ ಏನ್ ಬೇಕು ಹೆಂಗ್ ಮಾಡೋದು ಅದಾದಂದ್ರೆ ಯಾರು ಆನ್ಲೈನ್ ಟೆಸ್ಟ್ ತಗೊಂತಿದಿರಿ ಯಾರ್ಯಾರು ಆನ್ಲೈನ್ ಟೆಸ್ಟ್ ತಗೊಂಡು ಸೀರಿಯಸ್ ಆಗಿ ಸ್ಟಡಿ ಮಾಡ್ತೇನೆ ಅಂತಂದು ಯಾರ ನನ್ನ ಗ್ರೂಪ್ ಜಾಯ್ನ್ ಆಗಿದ್ದೀರಿ ಆನ್ಲೈನ್ ಟೆಸ್ಟ್ ತಗೊಳವರಿಗೆ ನಾನು ಲೈವ್ ಕ್ಲಾಸ್ ಅಲ್ಲಿ ನಾನು ಟ್ರಿಕ್ಸ್ ಕೂಡ ಹೇಳ್ಕೊಡ್ತಿದ್ದೀನಿ ಟ್ರಿಕ್ಸ್ ವಿಡಿಯೋಸ್ ನಾನು ಡೈರೆಕ್ಟ್ ಆಗಿ ಕೆಲವೊಬ್ಬ ಕೆಲವೊಂದು ಜನರಿಂದ ಅಥವಾ ಏನೋ ಒಂದು ಇದರಿಂದ ಏನೋ ಪ್ರಾಬ್ಲಮ್ಸ್ ಆಗ್ತವ ಸೊ ಆತರ ಎಲ್ಲ ಮಾಡ್ಕೊಳ್ಳೋದು ಬೇಡ ಲಾಸ್ಟ್ ಟೈಮ್ ಆಗಿದಾವ ಸೊ ಅದಕ್ಕೋಸ್ಕರ ಟ್ರಿಕ್ಸ್ ವಿಡಿಯೋಸ್ಗಳನ್ನ ನಾನು ಲೈವಲ್ಲೇ ಹೇಳ್ತೀನಿ ಸೊ ನೀವೆಲ್ಲ ಎರಡು ಮೂರು ಲೈವ್ ಕ್ಲಾಸ್ಗಳನ್ನ ನೋಡಿರ್ಬೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದ್ರಲ್ಲಿ ಟ್ರಿಕ್ಸ್ ಯೂಸ್ ಯೂಸ್ ಆ ಆತರ ಏನಂತಂದು ಹೇಳಿದ್ರೆ ಸೊ ಐವತ್ತರಿಂದ ಆಲ್ಮೋಸ್ಟ್ ನಲ್ವತ್ತರಿಂದ ಹೇಳಿದ್ರೆ ಐವತ್ತು ಕ್ವಶನ್ವರೆಗೂ ಇಲ್ಲ ನಲ್ವತ್ತ ಕ್ವಶನ್ ಬಿಡಿಸೋತಕ್ಕ ಏನಂತಂದು ಹೇಳಿದ್ರೆ ಟ್ರಿಕ್ಸ್ ಸೊ ಅವುಗಳನ್ನೆಲ್ಲ ಏನಂತ ಹೇಳಿದ್ರೆ ಹೇಳ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಯಾವ ಕ್ವಶನ್ಸ್ ಗಳನ್ನ ಹೆಂಗ್ ಬಿಡಿಸಬೇಕು ಎಷ್ಟು ಅಲ್ಲಿ ಮುಗಿಸಬೇಕು ಅದಾದ ನಂತರ ಕ್ವಶನ್ ಪೇಪರ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ ಸೊ ಇವಾಗ ಡಿಸ್ಕಶನ್ ಮಾಡ್ತಿರೋದೇನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಕ್ವಶನ್ ಪೇಪರ್ಗಳು ತುಂಬಾ ಯೂಸ್ ಆಗ್ತಾವ ಆನ್ಲೈನ್ ಟೆಸ್ಟ್ ಗಳನ್ನ ತಗೋಳ್ರಿ ನಿಮ್ ಜೊತೆ ಏನಂತ ಹೇಳಿದ್ರೆ ನಾನು ಇರ್ತೀನಿ ಸೊ ಇಷ್ಟು ಅದಾದ ನಂತರ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಕ್ವಶನ್ ಹೋಗೋಣ ಇಲ್ಲಿ ನೋಡ್ರಿ ಲಾಸ್ಟ್ ಎಲ್ಲ ಕ್ಲಾಸ್ಗಳನ್ನ ನೋಡಿದ್ವಿ ಯಾವ ತರ ಅಂತ ಹೇಳಿ ಇವಾಗ ಏನ್ ಕೊಟ್ಟಿದಾರೆ ಅಂತ ಹೇಳಿದ್ರೆ ಕ್ವಶನ್ ಹೋದ್ರಿ ಸೊ ಎರಡ್ ಸಾವಿರದ ಹನ್ನೊಂದರಿಂದ ಹದ್ನಾಲ್ಕರವರೆಗೂ ಇಲ್ಲಿ ಏನಾಗೈತಂತ ಹೇಳಿದ್ರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕು ಸೊ ಹದಿನಾಲ್ಕರವರೆಗೇನಂತ ಹೇಳಿದ್ರೆ ಪಟ್ಟಣದ ಜನಸಂಖ್ಯೆಯು ವಾರ್ಷಿಕವಾಗಿ ನೋಡ್ರಿ ಜನಸಂಖ್ಯೆ ವಾರ್ಷಿಕವಾಗಿ ಎರಡು ಪರ್ಸೆಂಟ್ ಹೆಚ್ಚಾಗ್ತೈತಿ ಅಂತ ಕೊಟ್ಟಿದ್ದಾರೆ ನಾನ್ ನಿಮ್ಗೆ ಹೇಳಿದೀನಿ ಸೊ ಇನ್ನೊಂದ್ಸರಿ ಹೇಳ್ತೀನಿ ಆ ಒಂದ್ ನಿಮ್ ಸರಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಡೈರೆಕ್ಟ್ ಕ್ವಶನ್ ನಿಮಗೆ ಎಲ್ರ ಬರ್ಯಾಕ್ ಬಂತು ಅಂತ ಹೇಳಿದ್ರ ನಾನ್ ಹೇಳಿದ ಟ್ರಿಕ್ಸ್ ಎರಡ್ ಮಾರ್ಕ್ಸ್ ಆರಾಮಾಗಿ ನೋಡ್ರಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದ್ ಊರ ಐತಿ ಏನಂತ ಹೇಳಿದ್ರೆ ಒಂದ್ ಊರ್ ಅನ್ಕೊಡ್ರಿ ಇಲ್ಲೇನಾಗೈತಪ್ಪಾ ಹೇಳಿದ್ರೆ ಒಂದು ಹತ್ತು ಪರ್ಸೆಂಟ್ ಜನ ಏನಂತ ಹೇಳಿದ್ರ ಒಂದ್ ವರ್ಷಕ್ಕ ಒಂದ್ ವರ್ಷದಲ್ಲಿ ಏನಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ಜನ ಹೆಚ್ಚಾಗಿದಾರು ಅಥವಾ ಜನನದ ದರ ಹೆಚ್ಚಾಗೈತಿ ಜನನದ ದರ ಅಂತ ಹೇಳ್ತೀವಿ ಬರ್ತ್ ರೇಟ್ ಜನನದ ದರ ಹೆಚ್ಚಾಗೈತಿ ಅದಾದ ನಂತರ ಬೇರೆ ಕಡೆಯಿಂದ ಊರಿಗೆ ಬಂದಿದ್ದಾರೆ ಅಂದ್ರೆ ವಲಸೆ ಬಂದಿದಾರು ವಲಸೆ ಬಂದಿದಾರ ಹೋಗಿದಾರಲ್ಲ ಬಂದಿದ್ದಾರೆ ಸೊ ಈ ತರ ಕೊಟ್ಟಿದ್ರು ಅಂತಂದ್ರೆ ಅದು ಹೆಚ್ಚು ಜನ ದರ ವಲಸೆ ಬಂದಿದಾರ ಅಂತ ಕೊಟ್ಬಿಟ್ಟು ಹತ್ ಪರ್ಸೆಂಟ್ ಅಂತ ಹೇಳಿದ್ರೆ ಅಲ್ಲಿ ಜನಸಂಖ್ಯೆ ಇರುತ್ತಲ್ಲ ಸೊ ಜನಸಂಖ್ಯೆ ಏನಂತ ಹೇಳಿದ್ರೆ ಹೆಂಗಿರುತ್ತದು ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕು ನಾವು ಸೊ ನೂರ ಹತ್ತು ಪರ್ಸೆಂಟ್ ಅಂತ ಅಥವಾ ಹೇಳ್ತೀವಿ ನೂರ ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂತೀವಿ ಪರ್ಸೆಂಟೇಜ್ ನ ಕೆಳಗಡೆ ಬರ್ಕೊಂಡ್ರೆ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಷ್ಟು ಜನಸಂಖ್ಯೆ ಹೇಳಿದ್ರೆ ಹೆಚ್ಚಾಗಿತ್ತು ಅದ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳ್ತಿವಿ ಹತ್ತು ಪರ್ಸೆಂಟ್ ಜನ ಹೆಚ್ಚಾಗಿದ್ದಾರು ಈಗ ಇದ್ದದ ಏನಂತಂದು ಹೇಳಿದ್ರೆ ಇವಾಗ ನೋಡ್ರಿ ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಸಾವಿರ ಜನ ಇದಾರೆ ಆ ಊರಾಗ ಹತ್ತು ಪರ್ಸೆಂಟ್ ಜನ ಏನಂತಂದ ಹೇಳಿದ್ರೆ ಹೆಚ್ಚಾಗಿದಾರೋ ಅಥವಾ ಜನನ ದರ ಹೆಚ್ಚಾಗಿತ್ತು ವಲಸೆ ಬೇರೆ ಊರಿಂದ ಬಂದಿದಾರೋ ಅಂತ ಹೇಳಿದ್ರೆ ಇದೇನೈತಲ್ಲ ಸಾವಿರ ಜನ ಇದೇನಂತಂದ್ ಹೇಳಿದ್ರೆ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಇದ್ದಂಗ ಆ ಊರಾಗ ಏನಂತಂದ ಹೇಳಿದ್ರೆ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಈಗ ಹತ್ತು ಪರ್ಸೆಂಟ್ ಜಾಸ್ತಿ ಆಗೈತೆ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಅಂತ ಹೇಳ್ತೀವಿ ಸೊ ಟೋಟಲ್ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗೈತಿ ನೂರು ಪ್ಲಸ್ ಹತ್ತು ನೂರ ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ಯಾವ ತರ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗೈತೆ ಅಂತಂದ್ರೆ ಇದು ತೌಸಂಡ್ ಇಂಟು ನೂರ ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಇವೆರಡು ಎರಡು ಜೀರೋ ಕ್ಯಾನ್ಸಲ್ ಇವ ಎರಡು ಜೀರೋ ಕ್ಯಾನ್ಸಲ್ ನಾವ್ ಎಲ್ಲಾದ್ರೂ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂತಂದ್ರೆ ಒಂದ್ ಸಾವಿರದ ಒಂದೂರ್ ಜನ ಆಗ್ತಾರ ಅಂದ್ರ ಹಂಡ್ರೆಡ್ ಮೆಂಬರ್ಸ್ ಏನಂತ ಹೇಳಿದ್ರೆ ಜಾಸ್ತಿ ಆಗ್ತಾರೆ ನಮ್ಗೆ ಈ ತರ ಹೇಳಿ ಕ್ಯಾಲ್ಕುಲೇಷನ್ ಸಿಗುತ್ತೆ ಈಗ ಒನ್ ಟೈಮ್ ಏನ್ ಹೇಳ್ತಾರೆ ಇದು ಫಸ್ಟ್ ವರ್ಷ ಆಯ್ತು ಎರಡನೇ ವರ್ಷ ಏನಾಗತ್ತೆ ಅಥವಾ ಇದನ್ ಬಿಡ್ರಿ ಇದು ಒಂದ್ ಸಿನಾರಿಯೋ ಸೊ ಒಂದ್ ಇನ್ನೊಂದ್ ಹಳ್ಳಿ ಏನಾಗತ್ತ ಅಂತ ಹೇಳಿದ್ರ ಸೊ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಸಾವಿರ ಜನ ಇರ್ತಾರ ಸೊ ಇಲ್ಲಿ ಏನಾಗತ್ತ ಹೇಳಿದ್ರೆ ಹತ್ತು ಪರ್ಸೆಂಟ್ ಜನ ಹತ್ತು ಪರ್ಸೆಂಟ್ ಜನ ಏನಂತ ಹೇಳಿದ್ರೆ ಕಡಿಮೆ ಆಗ್ತಾರ ಏನಾಗ್ತಾರ ಕಡಿಮೆ ಆಗ್ತಾರ ಅಥವಾ ಮರಣ ಹೊಂತಾರ ಅಥವಾ ವಲಸೆಗೆ ಬೇರೆ ಕಡೆ ಹೋಗ್ತಾರ ವಲಸೆ ಹೋಗ್ತಾರ ಅದು ವಲಸೆ ಬರೋದು ಇದು ವಲಸೆ ಹೋಗ್ತಾರ ಈ ತರ ಎಲ್ಲಾದ್ರೂ ಕೊಟ್ರು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಐತಿದ ಇದ್ ನಾವ್ ಏನಂತ ಕರಿತೀವಿ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಹೋಗಿದಾರ ಅಂತಂದ ಹೇಳಿದ್ರೆ ಅಲ್ಲಿ ಇಲ್ಲಿರೋ ಕೆಲವು ಜನ ಹೋಗಬೇಕಲ್ಲ ಹೊರಗೆ ಸೊ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ಹೋಗಿದಾರ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ನೈಂಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂತೀವಿ ಸೊ ಇನ್ ಸಾವಿರ ಅಂತ ಮಾಡ್ರಿ ಸೊ ಇಲ್ಲಿ ನೋಡ್ರಿ ಎರಡು ಜೀರೋ ಎರಡ್ ಜೀರೋ ಹೋಯ್ತು ಅಂದ್ರೆ ಒಂಬತ್ ನೂರ್ ಜನ ಉಳಿದ್ರು ಸೊ ನೂರ್ ಜನ ಹೋಗಿ ಒಂಬತ್ ನೂರ್ ಜನ ಉಳಿದ್ರು ಹೇಳಿ ಇದು ಸಿಂಪಲ್ ಕಾನ್ಸೆಪ್ಟ್ ಇದನ್ನ ಹೇಳಿದ್ರೆ ನಾವ್ ಎಲ್ಲಾ ಕಡೆಗೆ ಏನ್ ಮಾಡ್ಕೋಬೇಕು ಇವಾಗ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು ನೋಡೋಣ ಇವಾಗ ಎಸ್ ಸೇಮ್ ಅದೇ ತರ ಕೊಟ್ಟಾರ ನೋಡ್ರಿ ಇಲ್ಲಿ ಪಟ್ಟಣದ ಜನಸಂಖ್ಯೆಯು ವಾರ್ಷಿಕವಾಗಿ ಎರಡು ಪರ್ಸೆಂಟ್ ಹೆಚ್ಚಾಗ್ತಾ ಹೋಗೈತೆ ಎಲ್ಲಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಏನಂತ ಹೇಳಿದ್ರೆ ಪ್ರತಿ ವರ್ಷ ಟೂ ಪರ್ಸೆಂಟ್ ಟೂ ಪರ್ಸೆಂಟು ಟೂ ಪರ್ಸೆಂಟು ಅದಾದ ನಂತರ ಟೂ ಪರ್ಸೆಂಟ್ ಹೆಚ್ಚಾಗ್ತಾ ಹೋಗೈತೆ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನಸಂಖ್ಯೆ ಏನಂತಂದು ಹೇಳಿದ್ರೆ ಕೊಟ್ಟಿದ್ದಾರೆ ಸೊ ಅದನ್ನ ನಾವೇನಂತ ಹೇಳಿದ್ರೆ ಕನ್ನಡಿ ಅಂದ್ರ ಈಗ ನೋಡ್ರಿ ತುಂಬಾ ಇಂಪಾರ್ಟೆಂಟು ಸೊ ಇಲ್ಲಿ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಂತ ಹೇಳಿದ್ರೆ ಜನಸಂಖ್ಯೆ ಇಷ್ಟ ಐತೆ ಸೊ ಎರಡ್ ಸಾವಿರದ ಹದ್ನಾಕರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜನಸಂಖ್ಯೆ ಎಷ್ಟೈತೆ ಅಂದ್ರೆ ಈ ಟೈಮಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಜನಸಂಖ್ಯೆ ಎಷ್ಟೈತೆ ಹದಿಮೂರ್ ಸಾವಿರದ ಎರಡ್ ನೂರ ಅರವತ್ತೈದು ಜನ ಇದ್ದಾರೆ ಅಂದ್ರ ಎರಡ್ ಸಾವಿರದ ಹನ್ನೊಂದರ ಕೆಲವು ಜನ ಇದ್ರು ಸೊ ಅದನ್ನ ನಾವೇನಂತ ಅಂತಂದ ಅಂತಂದ್ರೆ ಎಕ್ಸ್ ಅಂತ ತಗೋಣ ನಮ್ಗೆ ಗೊತ್ತಿಲ್ಲ ಸೊ ಎರಡ್ ಸಾವಿರದ ಹದಿನಾಲ್ಕ್ರಿಗೆ ಇಷ್ಟು ಜನ ಆಗಿದ್ದಾರೆ ಅಂತಂದೇಳಿದಾರೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಟೂ ಪರ್ಸೆಂಟ್ ಯಾರಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಟೂ ಪರ್ಸೆಂಟ್ ಜಾಸ್ತಿ ಆಯ್ತು ಎರಡ್ ಸಾವಿರದ ಹದಿಮೂರಲ್ಲಿ ಟೂ ಪರ್ಸೆಂಟ್ ಜಾಸ್ತಿ ಆಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟೂ ಪರ್ಸೆಂಟ್ ಜಾಸ್ತಿ ಆಯ್ತು ಬಟ್ ಅದ್ರ ಮೊದಲು ಎಷ್ಟಿತ್ತು ನಮ್ಗೆ ಅದನ್ನ ಎಕ್ಸ್ ಅಂತ ಇಟ್ಕೊಂಡೆ ಎಕ್ಸ್ ಅಂತ ಬರ್ಕೊಂಡೆ ಸೊ ಇಂಟು ಫಸ್ಟ್ ವರ್ಷದಷ್ಟು ತೊಗೊಳ್ ಎರಡ್ ಸಾವಿರದ ಹನ್ನೊಂದರದಷ್ಟು ತೊಗೊಟ್ರಿ ಅವಾಗ ಏನಾಗತ್ತ ಏನಾಗತ್ತಂತ ಹೇಳಿದ್ರೆ ಎರಡ್ ಪರ್ಸೆಂಟ್ ಜಾಸ್ತಿ ಆಗತ್ತ ಅಂತ ಹೇಳಿದ್ರು ಏನಾಗತ್ತ ಅಂತ ಹೇಳಿದ್ರು ಎರಡ್ ಪರ್ಸೆಂಟ್ ಜಾಸ್ತಿ ಆಗತ್ತಂತ ಹೇಳಿದ್ರೆ ಇಲ್ಲಿರೋ ಜನಸಂಖ್ಯೆ ಎಷ್ಟಿದು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಸೊ ಎರಡ್ ಪರ್ಸೆಂಟ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ರೆ ಹೆಂಗ್ ಬರ್ಕೊಂತೀವಿ ನೂರ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂತೀವಿ ಇದು ಹಂಡ್ರೆಡ್ ಯಾಕೆ ತಗೊಳತ್ತೀರಿ ಸರ್ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಹೆಂಗ್ ಬರೀತೀವಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರೀವಿ ನೆನಪಿಟ್ಕೊಟ್ ಸೊ ಅದಾದ ನಂತರ ಇದು ಎರಡ್ ಸಾವಿರದ ಹನ್ನೊಂದ್ರ ಆಯಿತು ನೆಕ್ಸ್ಟ್ ನೋಡ್ರಿ ಸೊ ಇದೇನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಇಷ್ಟು ಸಂಖ್ಯೆ ಬರುತ್ತ ಸೊ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡು ಪರ್ಸೆಂಟ್ ಇನ್ಕ್ರೀಸ್ ಆಗಿ ಎಷ್ಟು ಜನ ಬರ್ತಾರಂತ ಹೇಳಿ ಬರುತ್ತೆ ಬಟ್ ಅದ್ರ ನಮ್ಗೆ ಇದ್ ವ್ಯಾಲ್ಯೂ ಕೊಟ್ಟಿರಲ್ಲ ಮೊದ್ಲಿಂದ ಏನಂತ ಹೇಳಿದ್ರೆ ಒರಿಜಿನಲ್ ಪಾಪ್ಯುಲೇಷನ್ ವ್ಯಾಲ್ಯೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಹಂಗೆ ಇಟ್ಕೊಡು ಇದು ಟೋಟಲ್ ಪಾಪ್ಯುಲೇನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಅನ್ಕೊಳ್ಳಿ ಸೊ ಇಲ್ಲಿ ಮತ್ತೇನಾಗತ್ತ ಹೇಳಿದ್ರೆ ಇದ್ರ ಒಳಗಡೆ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಏನಂತ ಹೇಳಿದ್ರೆ ಎರಡ್ ಪರ್ಸೆಂಟ್ ಜಾಸ್ತಿ ಆಗ್ತಾರೆ ಇದನ್ನ ಹೆಂಗ್ ಬರ್ಕೋತೀವಿ ನೂರ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂತೀವಿ ಸೊ ಇದೇನಪ್ಪಾ ಅಂತಂದ ಅಂತಂದೇಳಿದ್ರೆ ಟೋಟಲ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಜನಸಂಖ್ಯೆ ಆಯ್ತು ಸೊ ಎರಡ್ ಸಾವಿರದ ಹದಿಮೂರಲ್ಲಿ ಏನಾಗುತ್ತೆ ಮತ್ತೆ ಎರಡು ಪರ್ಸೆಂಟ್ ಅಂದ್ರೆ ನೂರಾ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಜಾಸ್ತಿ ಆಗೋದ್ರಿಂದ ನೂರ ಎರಡು ಬರ್ಕೋತಿವಿ ಕಮ್ಮಿ ಅಂತಂದ್ರೆ ತೊಂಬತ್ತೆಂಟಂತ ಬರ್ಕೋಬೇಕಿತ್ತು ಸೊ ಎರಡ್ ಸಾವಿರದ ಏನಾಗತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗತ್ತೆ ಇದೂ ಕೂಡ ಏನಂತ ಹೇಳಿದ್ರೆ ನೂರ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂತೀವಿ ಸೊ ಇವಾಗ ನಾವೇನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಇವಾಗ ನಾವೇನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸಿಂಪಲ್ ಆಗೈತೆ ಕ್ಯಾಲ್ಕುಲೇಷನ್ ಮಾಡಕ್ ಸ್ವಲ್ಪ ತ್ರಾಸ ಆಗಿದೆ ಅಷ್ಟೇ ಇಲ್ಲಿ ನೋಡ್ರಿ ಎಕ್ಸ್ ಇನ್ ಟು ಒನ್ ಪಾಯಿಂಟ್ ಜೀರೋ ಟೂ ಸೊ ಇದನ್ ಡಿವೈಡ್ ಮಾಡ್ರೆ ಒನ್ ಪಾಯಿಂಟ್ ಜೀರೋ ಟೂ ಬರುತ್ತೆ ಇದನ್ ಏನಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಟೂ ಬರುತ್ತೆ ಇದು ಏನಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಟೂ ಬರುತ್ತೆ ಇದು ಏನಪ್ಪಾ ಅಂತ ಒನ್ ಪಾಯಿಂಟ್ ಜೀರೋ ಟೂ ಬರುತ್ತೆ ಸೊ ಇಲ್ಲೇನಂತ ಹೇಳಿದ್ರೆ ಇದ್ತು ಸೊ ಇದೇನಂತ ಹೇಳಿದ್ರೆ ಇಷ್ಟ ಆಯ್ತು ಇದು ಟೋಟಲ್ ಏನಂತ ಹೇಳಿದ್ರೆ ನಾಲ್ಕು ವರ್ಷದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇರುವಂತಹ ಜನಸಂಖ್ಯೆ ಬರುತ್ತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಜನಸಂಖ್ಯೆ ಐತೆ ಹದಿಮೂರ್ ಸಾವಿರದ ಎರಡ್ ನೂರ ಅರವತ್ತೈದ್ ಐತೆ ಎಷ್ಟೈತೆ ಹದಿಮೂರ್ ಸಾವಿರದ ಎರಡ್ ನೂರ ಅರವತ್ತೈದ್ ಐತೆ ಇವಾಗ ನಾವೇನ್ ಏನ್ ಮಾಡ್ಕೋಬೇಕು ಇದನ್ನೆಲ್ಲ ಗುಣಸ್ಬೇಕು ಇವಾಗ ಏನಂತ ಹೇಳಿದ್ರೆ ನಮ್ಗೆ ಇವನ್ನೆಲ್ಲ ಗುಣಿಸ್ಬೇಕು ಸೊ ಇದಕ್ಕೇನಂತ ಹೇಳಿದ್ರೆ ಟೈಮ್ ತೊಗೊಳತ್ತೆ ಹೆಂಗ್ ಗುಣಸ್ಬೇಕು ಸೊ ಅದನ್ನ ಏನಂತ ಹೇಳಿದ್ರೆ ಈಗ ಹೇಳ್ಕೊತ ಕುದ್ರೆ ಜಾಸ್ತಿ ಆಗತ್ತ ಬಟ್ ಅದ್ರ ಈ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದ್ ಹೇಳ್ಕೊಡ್ತೀನಿ ಸೊ ಇದೇನಂತ ಒನ್ ಪಾಯಿಂಟ್ ಜೀರೋ ಟು ಐತಲ್ಲ ಇದು ಏನಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಟು ಐತೆ ಸೊ ಇಂಟು ಮಾಡ್ರ ಅಂತ ಹೇಳಿದ್ರೆ ಇವನ್ನೆಲ್ಲ ಇಂಟು ಬಿಟ್ಟು ಬಿಟ್ರಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಸೊ ಇಲ್ಲಿ ಇದಾವಲ್ಲ ಪಾಯಿಂಟ್ ಗಳಿದಾವೆ ಅದ್ ಬಿಡ್ರಿ ಬಿಟ್ಬಿಟ್ ಹಂಗ ಇದು ಮಾಡ್ರಿ ಇಂಟು ಮಾಡ್ರಿ ಸೊ ಎರಡ್ ಎರಡ್ಲೆ ನಾಲ್ಕು ಸೊ ಫಸ್ಟ್ ಒಂದ್ರಿಂದ ಮಾಡ್ರಿ ಸೊ ಅದಂದ್ರೆ ಜೀರೋ ಆಮೇಲೆ ಎರಡೊಂದ್ಲೆ ಎರಡು ಆಮೇಲೆ ಪ್ಲಸ್ ಜೀರೋದಿಂದ ಮಾಡಿ ಒನ್ ಪಾಯಿಂಟ್ ಜೀರೋ ಟು ಐತಲ್ಲ ಸೊ ಇಲ್ಲಿ ಜೀರೋ ಜೀರೋ ಬರುತ್ತೆ ನೆಕ್ಸ್ಟ್ ನೋಡ್ರಿ ಒಂದರಿಂದ ಆಗತ್ ಒಂದ್ ಎರಡ್ಲೆ ಎರಡು ಒಂದ್ ಜೀರೋ ಜೀರೋ ಒಂದೊಂದ್ಲೆ ಒಂದು ಸೊ ಇವ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬಂತು ನಾಲ್ಕು ಜೀರೋ ಎರಡು ಎರಡು ನಾಲ್ಕು ಸೊ ಅದಾದ ನಂತರ ನೆಕ್ಸ್ಟ್ ಜೀರೋ ಆಮೇಲೆ ಒಂದ್ ಅಂತ ಬರುತ್ತೆ ಸೊ ಇಲ್ಲಿ ಎಷ್ಟ್ ಆದ ನಂತರ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ ಬಿಂದು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಸೊ ಒಂದು ಎರಡು ಮೂರು ನಾಲ್ಕು ಬಿಟ್ಟು ಬಿಟ್ಬಿಟ್ಟೇನಂತ ಹೇಳಿದ್ರೆ ಇಲ್ಲಿ ಈ ತರ ಬರ್ಕೋಬೇಕು ಅಂದ್ರೆ ಸೊ ಇವ್ನ ಎರಡು ಗುಣಿಸಿದಾಗ ಎಷ್ಟು ಬಂತು ಒನ್ ಪಾಯಿಂಟ್ ಜೀರೋ ಫೋರ್ ಜೀರೋ ಫೋರ್ ಅಂತ ಬಂದು ಜಸ್ಟ್ ಒನ್ ಪಾಯಿಂಟ್ ಜೀರೋ ಫೋರ್ ಅಂತ ಸೊ ಸದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಂತ ಹೇಳಿದ್ರೆ ಇದನ್ನು ಗುಣಿಸಿದಾಗ ಏನಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಫೋರ್ ಬರುತ್ತೆ ಸೊ ಇದನ್ನ ನಾವು ಈಗ ಗುಣಸ್ಕೋಬೇಕು ಎರಡು ಏನಂತ ಹೇಳಿದ್ರೆ ಗುಣಿಸ್ರಿ ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ ಇಲ್ಲಿ ಎಕ್ಸ್ ಅಂತ ಇರುತ್ತೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ಏನಂತ ಹೇಳಿದ್ರೆ ಒಂದ್ ಸಾವಿರದ ಎರಡ್ ಒಂದ್ ಸಾವಿರದ ಹದ್ಮೂರ್ ಸಾವಿರದ ಎರಡ್ನೂರ ಅರವತ್ತೈದು ಐತಲ್ಲ ಸೊ ಇದನ್ನ ಈ ಕಡೆ ತಗೊಂಡ್ ಹೋದ್ರೆ ಏನಾಗತ್ತೆ ನೋಡ್ರಿ ಎಕ್ಸ್ ಈಕ್ವಲ್ ಟು ಹದಿಮೂರ್ ಸಾವಿರದ ಎರಡ್ನೂರ ಅರವತ್ತೈದು ಡಿವೈಡೆಡ್ ಬೈ ಸೊ ಒನ್ ಪಾಯಿಂಟ್ ಜೀರೋ ಏಟ್ ಸಮಥಿಂಗ್ ಆಗತ್ತೆ ಸೊ ನಾವೆಲ್ಲ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇದನ್ನ ಇದನ್ನ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಒನ್ ಪಾಯಿಂಟ್ ಜೀರೋ ಏಟ್ ಸಮಥಿಂಗ್ ಆಗುತ್ತೆ ಸೊ ನಾವು ಡಿವೈಡೆಡ್ ಬೈ ಮಾಡಿದ್ವಿ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ಹನ್ನೆರಡು ಸಾವಿರದ ಐದ್ನೂರು ಬರತ್ತ ಹನ್ನೆರಡು ಸಾವಿರದ ಐದ್ನೂರ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಸೊ ಈ ರೀತಿಯಾಗ ಏನಂತ ಹೇಳಿದ್ರೆ ಒಂದೊಂದು ಟೈಮ್ ಕೇಳ್ತಾನ ಅಷ್ಟೇ ಬಟ್ ಆದ್ರೆ ಡೈರೆಕ್ಟ್ ಆಗಿ ಕಡತಾ ಹೋಗೋದಾಗ ಕೇಳ್ತಾನ ಸೊ ಈ ತರ ಕೇಳ ಅಂತ ಹೇಳಿದ್ರೆ ಹಣೆ ಬರ ಸರಿ ಇಲ್ಲ ನಮ್ದು ಅಂತ ಅನ್ಕೊಳ್ಳೋದು ಬಟ್ ಅದ್ರನ್ನ ಟ್ರೈ ಮಾಡೋದು ಡೈರೆಕ್ಟ್ ಐತಲ್ಲ ಇಲ್ಲ ಒನ್ ಪಾಯಿಂಟ್ ಜೀರೋ ಟೂ ಮಾಡದ ಇವ್ನೆಲ್ಲ ಕಡಿಸ್ಬಿಟ್ಟು ನಾನು ಹೊ ಕರಡ್ತಾ ಹೊಡಿತೀನಿ ಅಂತ ಹೇಳಿದ್ರು ಕೂಡ ಹೊಡಿಬಹುದು ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ ಅವಾಗ ಅವಾಗ ಅಷ್ಟೇ ಸೊ ನೆಕ್ಸ್ಟ್ ನೋಡ್ರಿ ಸೇಮ್ ಕಾನ್ಸೆಪ್ಟ್ ಅರ್ಥ ಅಷ್ಟೇ ಅವ್ನ್ ಹೆಂಗ್ ಬೇಕಾದಂಗ್ ಹೆಂಗ್ ಬೇಕಾದಂಗ್ ಕೇಳಿ ಇಲ್ಲೇನೈತಿ ಒಂದ್ ಹಳ್ಳಿ ಜನಸಂಖ್ಯೆ ಒಂದು ಹಳ್ಳಿಯ ಜನಸಂಖ್ಯೆ ಏನಂತ ಹೇಳಿದ್ರೆ ಮೊದಲ ವರ್ಷದಲ್ಲಿ ಏನೇತಂತ ಹೇಳಿದ್ರೆ ಇಲ್ಲೇನಂತ ಹೇಳಿದ್ರೆ ಮೊದಲ ವರ್ಷದಲ್ಲಿ ಏನಂತ ಹೇಳಿದ್ರೆ ಸೊ ಟ್ವೆಲ್ವ್ ಡಿವೈಡೆಡ್ ಬೈ ಟ್ವೆಲ್ ಇಂಟು ಒನ್ ಬೈ ಟು ಅಂತಂದೈತೆ ಇದನ್ನ ಹೆಂಗ್ ಬರ್ಕೊಂತೀವಿ ಒನ್ ಬೈ ಟು ಅಂತ ಹೇಳಿದ್ರೆ ಪಾಯಿಂಟ್ ಫೈವ್ ಸೊ ಇದನ್ನ ನಾವು ಟ್ವೆಲ್ ಪಾಯಿಂಟ್ ಫೈವ್ ಅಂತ ಬರ್ಕೊಳ್ಳೋನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಂತಂದ್ರೆ ಹೆಚ್ಚಾಗತ್ತ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡನೇ ವರ್ಷ ಎಂಟು ಪರ್ಸೆಂಟ್ ಏನಂತ ಹೇಳಿದ್ರೆ ಕಡಿಮೆ ಆಗತ್ತ ಏಟ್ ಪರ್ಸೆಂಟ್ ಏನಂತ ಹೇಳಿದ್ರೆ ಕಡಿಮೆ ಆಗತ್ತ ಸೊ ಹಳ್ಳಿಯ ಪ್ರಸ್ತುತ ಜನಸಂಖ್ಯೆ ಎಷ್ಟೈತಿ ಪ್ರಸ್ತುತ ಇವಾಗ ಎಷ್ಟೈತಿ ಈಗ ಮೂರ್ ಸಾವಿರದ ಎರಡ್ ನೂರ್ ಐತಿ ಪ್ರಸ್ತುತ ಜನಸಂಖ್ಯೆ ಎಷ್ಟೈತಿ ಮೂರ್ ಸಾವಿರದ ಎರಡ್ ನೂರ್ ಐತಿ ಅದಾದ ನಂತರ ಎರಡು ವರ್ಷ ಆದ ನಂತರ ಅಂದ್ರೆ ಫಸ್ಟ್ ವರ್ಷ ಇಷ್ಟು ಇನ್ಕ್ರೀಸ್ ಆಗತ್ತ ಸೆಕೆಂಡ್ ವರ್ಷ ಇಷ್ಟು ಕಮ್ಮಿ ಆಗತ್ತ ಅದಾದ ನಂತರ ನೆಕ್ಸ್ಟ್ ನಮ್ ಜನಸಂಖ್ಯೆ ಎಷ್ಟು ಬರುತ್ತ ಅಂತ ಕ್ವಶನ್ ಕೇಳಿದಾರೆ ಈಗ ನೋಡ್ರಿ ನಮ್ದು ಎಕ್ಸ್ ವ್ಯಾಲ್ಯೂ ಇತ್ತಲ್ಲ ಅದ ಎಷ್ಟು ಬಂತು ಮೂರ್ ಸಾವಿರದ ಎರಡ್ ಬಂತು ಈಗ ನೋಡ್ರಿ ಮೂರ್ ಸಾವಿರದ ಎರಡ್ ನೂರ್ ಅಂತ ಬರ್ಕೊಂಡೆ ಇಂಟು ಫಸ್ಟ್ ವರ್ಷ ಏನಾಗತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಜಾಸ್ತಿ ಆಗತ್ತೆ ಇದು ಎಷ್ಟೈತಿ ಈಗದ ಇದು ಫುಲ್ ಐತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಐತೆ ಸೊ ಫಸ್ಟ್ ವರ್ಷದಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು ಸೊ ಹಂಡ್ರೆಡ್ ಅದಾದ ನಂತರ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ಫೈವ್ ಕೂಡಿಸಿದ್ರೆ ಏನಾಗತ್ತೆ ಸೊ ಒನ್ ಟ್ವೆಲ್ವ್ ಪಾಯಿಂಟ್ ಫೈವ್ ಬರತ್ತ ಒನ್ ಟ್ವೆಲ್ವ್ ನೂರ ಹನ್ನೆರಡು ಪಾಯಿಂಟ್ ಐದು ಅಂತ ಬರತ್ತ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂಡ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಸೊ ಇಲ್ಲಿ ಏನಾಗತ್ತೆ ಇಲ್ಲಿ ಕಡಿಮೆ ಆಗತ್ತ ನೋಡ್ರಿ ಕಡಿಮೆ ಆಗತ್ತೆ ಇಲ್ಲಿ ಹೆಚ್ಚಾಗತ್ತೆ ಅದ ಹೆಚ್ಚಾಗತ್ತ ಕೂಡ್ಸಿದ್ವಿ ಇಲ್ಲಿ ಕಡಿಮೆ ಆಗತ್ತ ಅಂದಾಗ ಏನ್ ಮಾಡ್ಬೇಕು ಹಂಡ್ರೆಡ್ ಡಿವೈಡೆಡ್ ಬೈ ಮೈನಸ್ ಎಂಟ್ ಮಾಡ್ಬೇಕು ಮೈನಸ್ ಎಂಟ್ ಮಾಡಿದ್ರೆ ನಮ್ದು ಎಷ್ಟ್ ಬರುತ್ತೆ ತೊಂಬತ್ತೆರಡು ಬರತ್ತ ತೊಂಬತ್ತೆರಡು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬಂತು ಇಲ್ಲಿ ಇನ್ನೊಂದ್ಸ ಇನ್ನೊಂದ್ ಹೇಳ್ತೀನಿ ನೋಡ್ರಿ ಸೊ ಕ್ಯಾಲ್ಕುಲೇಷನ್ ಮಾಡೋಕೆ ನಮ್ಗೆ ಈಸಿ ಆಗುತ್ತೆ ಸೊ ಈ ಥರ ಒಂದು ಪಾಯಿಂಟ್ ಫೈವ್ ಬಂದೈತಿ ಇಲ್ಲಿ ಪಾಯಿಂಟ್ ಫೈವ್ ಬಂದದ್ದು ನಾನು ಹೆಂಗೆ ಬರ್ಕೋತೀನಿ ನೋಡ್ರಿ ಮೂರು ಸಾವಿರದ ಎರಡುನೂರು ಇಂಟು ನೂರ ಹನ್ನೆರಡು ಅನ್ ಪಾಯಿಂಟ್ ಕೊಡೋಂಗಿಲ್ಲ ಸೊ ಡೈರೆಕ್ಟಾಗಿ ಫೈವ್ ಬರ್ಕೊತೀನಿ ಕೆಳಗಡೆ ಹಂಡ್ರೆಡ್ ಐತಲ್ಲ ಇದಕ್ಕೊಂದು ಜೀರೋ ಜಾಸ್ತಿ ಮಾಡಿಬಿಡ್ತಾನೆ ಸೊ ಕೆಳಗಡೆ ಒಂದು ಜೀರೋ ಜಾಸ್ತಿ ಮಾಡ್ತಾನಂತ ಹೇಳಿದ್ರೆ ಮೇಲ್ಗಡೆ ಒಂದು ಪಾಯಿಂಟ್ ಹೋದಂಗ್ ನೆನ್ಪಿಟ್ಕೊಂಡಿದ್ನ ಸೊ ಅದಾದ ನಂತರ ನೈಂಟಿ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಆಯಿತು ಸೊ ಇವಾಗ ನಾನು ಏನು ಮಾಡಬೇಕು ಕ್ಯಾನ್ಸಲ್ ಮಾಡ್ಬೇಕು ನೋಡ್ರಿ ಇದು ಜೀರೋ ಕ್ಯಾನ್ಸಲ್ ಇವೆರಡು ಜೀರೋ ಕ್ಯಾನ್ಸಲ್ ಇದು ಜೀರೋ ಇದು ಜೀರೋ ಇವೆರಡು ಕ್ಯಾನ್ಸಲ್ ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ ಬರುತ್ತೆ ನೋಡ್ರಿ ಸೊ ಐದ್ರೆಡ್ಲೆ ಹತ್ತು ಅದಾದ ನಂತರ ಇಲ್ಲಿ ಐದ್ರೆಡ್ಲೆ ಹತ್ತು ಅದಾದ ನಂತರ ಒಂದು ಉಳಿತು ಹನ್ನೆರಡು ಆಯ್ತು ಐದ್ರೆಡ್ಲೆ ಹತ್ತು ಸೊ ಎರಡು ಉಳಿತು ಆಯ್ತು ಐದ್ ಐದಲೆ ಇಪ್ಪತ್ತೈದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡು ಒಂದ್ಲೆ ಸೊ ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟ್ ಇಲ್ಲಿ ಎರಡ್ ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನೂರ್ ಹೋಗುತ್ತೆ ನೋಡ್ರಿ ಹೋಗುತ್ತಾ ಸೊ ಐದ್ ನಾಕ್ಲೆ ಇಪ್ಪತ್ ಎರಡು ಉಳಿತು ಇಪ್ಪತ್ತೈದಾಯ್ತು ಸೊ ಐದ್ ನಾಲ್ ಇಪ್ಪತ್ತು ಐದೈದ್ಲೆ ಇಪ್ಪತ್ತೈದು ಆಗತ್ತೆ ಸೊ ನಲ್ವತ್ತೈದು ಇಂಟು ಎಷ್ಟಾಗತ್ತೆ ಎರಡ್ ನೂರ ಇಪ್ಪತ್ತೈದಾಗತ್ತ ಅದಕ್ಕೆ ಕಟ್ತಾ ಹೊಡೆದೆ ಇಲ್ಲಿ ನೋಡ್ರಿ ಐದ್ ಎರಡ್ಲೆ ಹತ್ತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐದೊಂಬತ್ಲೆ ನಲ್ವತ್ತೈದ್ ಅದಾದ ನಂತರ ಐದ್ ನಾಲ್ಕೇ ಇಪ್ಪತ್ ಸೊ ನೆಕ್ಸ್ಟ್ ನೋಡ್ರಿ ನಾಲ್ಕು ಒಂದ್ಲೆ ನಾಲ್ಕ ನಾಲ್ಕಲೆ ಸೊ ಎಷ್ಟು ಉಳಿತು ನೋಡ್ರಿ ಮ್ಯಾಲ ನಾಲ್ಕು ಇಂಟು ಒಂಬತ್ತು ಇಂಟು ತೊಂಬತ್ತೆರಡು ಉಳಿತು ಇದನ್ನೆಲ್ಲಾ ಗುಣಸ್ರ ನೋಡೋಣ ಸೊ ಫಸ್ಟ್ ತೊಂಬತ್ತೆರಡು ಇಂಟು ಒಂಬತ್ ಮಾಡ್ರಿ ಸೊ ಒಂಬತ್ತೆರಡ್ಲೆ ಹದಿನೆಂಟು ಒಂಬತ್ತೊಂಬತ್ಲೆ ಎಂಬತ್ತೊಂದು ಪ್ಲಸ್ ಒಂದು ಎಂಬತ್ತೆರಡು ಆಯ್ತು ಆಮೇಲೆ ನೆಕ್ಸ್ಟ್ ಇಂಟು ನಾಲ್ಕು ಮಾಡ್ರಿ ಸೊ ಇಂಟು ನಾಲ್ಕು ಮಾಡ್ರಿ ಎಷ್ಟಾಯ್ತು ನಾಲ್ಕೆಂಟ್ಲೆ ಮೂವತ್ತೆರಡು ಆಮೇಲೆ ನಾಕ್ ಎರಡ್ಲೆ ಎಂಟು ಎಂಟ ಮೂರ ಹನ್ನೊಂದ್ ಆಮೇಲೆ ಎಂಟ್ಲೆ ಮೂವತ್ತೆರಡು ಪ್ಲಸ್ ಒಂದು ಮೂವತ್ ಸೊ ಮೂರ್ ಸಾವಿರದ ಮುನ್ನೂರ ಹನ್ನೆರಡು ಏನಂತ ಹೇಳಿದ್ರೆ ನಮ್ದು ಜನಸಂಖ್ಯೆ ಆಗತ್ತೆ ಎರಡು ವರ್ಷ ಆದ್ಮೇಲೆ ಅದು ಆಪ್ಷನ್ ಐತೆ ನೋಡ್ರಿ ಎಸ್ ಫಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಬರ್ಕೊಳ್ಳೋದ್ ಕಲೀರಿ ಹೆಚ್ಚಾಯ್ತು ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ ಹಂಡ್ರೆಡ್ ಬರೋದು ಕಮ್ಮಿ ಆಯ್ತು ಕಳೆದ್ಬಿಟ್ಟು ಡಿವೈಡೆಡ್ ಬೈ ಹಂಡ್ರೆಡ್ ಬರ್ಕೊಳ್ಳೋದು ಸೊ ಮೊದಲು ನಮ್ಗೆ ಮೊದಲಿನ ಜನಸಂಖ್ಯೆ ಕೊಟ್ಟಿದಾನ ಅಥವಾ ನೋಡ್ರಿ ಎರಡು ವರ್ಷ ಆದ ನಂತರ ಜನಸಂಖ್ಯೆ ಕೊಟ್ಟಿದ ಹೇಳಿದ್ರೆ ಕೇಳಿದ ಹೇಳಿದ್ರೆ ಮೊದ್ಲಿಂದ ಕೊಟ್ಟಾಗ ಸೊ ಎರಡು ವರ್ಷ ಆದ ನಂತರದ ಏನಾದ್ರು ಕೊಟ್ಟಿದ್ದ ಅಂತಂದ್ರೆ ಮೊದ್ಲಿಂದ ಕೇಳ್ದಂಗ ನೆನ್ಪಿನ ಇಟ್ಕೊಟ್ಟದ್ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಇನ್ನೊಂದ ಐತಿ ಸೊ ಇಲ್ಲೇನಂತ ಹೇಳಿದ್ರ ಒಂದು ನಗರದ ಜನಸಂಖ್ಯೆ ಮೊದಲ ಎರಡು ವರ್ಷಗಳವರೆಗೆ ಸೊ ಮೊದಲನೇ ವರ್ಷ ಅದಾದ ನಂತರ ಎರಡನೇ ವರ್ಷ ಏನಂತ ಹೇಳಿದ್ರೆ ಎರಡು ಪರ್ಸೆಂಟ್ ದರದಲ್ಲಿ ಹೆಚ್ಚಾಗುತ್ತೆ ಈ ತರ ಕೊಟ್ಟ ಹೇಳಿದ್ರೆ ಕ್ಯಾಲ್ಕುಲೇಷನ್ ಸ್ವಲ್ಪ ತಪ್ಪಾಗುತ್ತೆ ಬಹಳ ಟಫ್ ಆಗುತ್ತೆ ಟೂ ಪರ್ಸೆಂಟ್ ಮೊದಲ ಎರಡು ವರ್ಷ ಏನಂತ ಹೇಳಿದ್ರೆ ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಆಗತ್ತ ಏನಾಗತ್ತ ಜಾಸ್ತಿ ಆಗತ್ತ ನೆನ್ಪಿಡ್ಬೋಟ್ರಿ ಇದು ಜಾಸ್ತಿ ಆಗತ್ತೆ ನೆಕ್ಸ್ಟ್ ಮೂರನೇ ವರ್ಷ ನಾಲ್ಕು ಪರ್ಸೆಂಟ್ ಕಮ್ಮಿ ಆಗತ್ತ ಮೂರನೇ ವರ್ಷ ಏನಂತಂದ್ರೆ ನಾಲ್ಕು ಪರ್ಸೆಂಟ್ ಕಡಿಮೆ ಆಗುತ್ತಾ ಹಾಗಾದ್ರೆ ಮೂರು ವರ್ಷಗಳ ನಂತರ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರು ಮೂರು ವರ್ಷ ಮೂರು ವರ್ಷ ಆದ ನಂತರ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾನ ನಗರದ ಪ್ರಸ್ತುತ ಜನಸಂಖ್ಯೆ ಎಷ್ಟೈತಿ ನಗರದ ಪ್ರಸ್ತುತ ಜನಸಂಖ್ಯೆ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನೆ ಅಂತ ಹೇಳಿದ್ರೆ ಅರವತ್ತೆರಡು ಸಾವಿರದ ಐದನೂರು ಐತೆ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀರಿ ಈಸಿ ಹೇಳಿದ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟ ಐತಿ ಇದು ಹಂಡ್ರೆಡ್ ಪರ್ಸೆಂಟ್ ಇದ್ದಂಗೆ ಟೋಟಲಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ಇದನ್ನ ಹೆಂಗೆ ಬರ್ಕೊಂತೀವಿ ಅರವತ್ತೆರಡು ಸಾವಿರದ ಐದ್ನೂರು ಇಂಟು ಮೊದಲನೇ ವರ್ಷ ಎರಡು ಪರ್ಸೆಂಟ್ ಜಾಸ್ತಿ ಆಗೈತಿ ಅಂದ್ರ ನೂರಕ್ ಕೂಡಿಸ್ಬೇಕು ನೂರ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅದಾದ ನಂತರ ನೆಕ್ಸ್ಟ್ ಏನಾಗೈತಿ ಮತ್ತ ಎರಡನೇ ವರ್ಷ ಜಾಸ್ತಿ ಆಗೈತಿ ಕೂಡಿಸ್ಬೇಕು ನೂರ ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ಅದಾದ ನಂತರ ಮೂರನೇ ವರ್ಷ ಕಮ್ಮಿ ಆಗೈತಿ ನಾಲ್ಕ್ ಪರ್ಸೆಂಟ್ ಕಮ್ಮಿ ಆಗೈತಿ ನೂರಾಗ್ ಮೈನಸ್ ಮಾಡ್ಬೇಕು ಎಷ್ಟಾಯ್ತು ತೊಂಬತ್ತಾರು ಡಿವೈಡೆಡ್ ಬೈ ಹಂಡ್ರೆಡ್ ಆಯ್ತು ಇವಾಗ ಏನ್ ಮಾಡ್ಬೇಕು ನಾವು ಗುಣಿಸ್ಬೇಕು ಇಲ್ಲ ಕಡ್ತಾ ಇಡ್ಬೇಕು ನೋಡ್ರಿ ಸೊ ಇವೆರಡು ಜೀರೋ ಹೋಯ್ತು ಇವೆರಡು ಜೀರೋ ಹೋಯ್ತು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐದೊಂದ್ಲೆ ಒಂದು ಹನ್ನೆರಡು ಆಯ್ತು ಐದ್ರೆಡ್ಲೆ ಹತ್ತು ಅದಾದ ನಂತರ ಎರಡು ಉಳಿತು ಇಪ್ಪತ್ತೈದು ಇಪ್ಪತ್ತೈದಾಗತ್ತೆ ಐದೈದ್ಲೆ ಇಪ್ಪತ್ತೈದು ಸೊ ಐದ್ರೆಡ್ಲೆ ಹತ್ತು ಸೊ ಜೀರೋ ಉಳಿತು ಐದು ಇಪ್ಪತ್ಲೆ ನೂರಾಗತ್ತೆ ನೆಕ್ಸ್ಟ್ ಇದನ್ನೇ ನೋಡ್ರಿ ಇನ್ನೊಂದು ಹೋಗುತ್ತೆ ನೋಡ್ರಿ ಸೊ ಐದ್ರೆಡ್ಲೆ ಹತ್ತು ಇಪ್ಪತ್ತೈದು ಉಳಿತು ಐದೈದಲೆ ಇಪ್ಪತ್ತೈದು ಸೊ ಇದು ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ ಐದ್ ನಾಲ್ಕಲೇ ಇಪ್ಪತ್ತು ಅದಾದ ನಂತರ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಲ್ಕಲೆ ನೂರು ಆಮೇಲೆ ನೆಕ್ಸ್ಟ್ ನೋಡ್ರಿ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಸೊ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ ನಾಲ್ಕು ರೆಡ್ಲೆ ಎಂಟು ಸೊ ಅದಾದ ನಂತರ ಒಂದ್ ಉಳಿತು ಹದಿನಾರು ಆಯ್ತು ನಾಕ್ ನಾಕ್ಲೆ ಹದ್ನಾರು ಸೊ ನಾಕ್ ಒಂದ್ಲೆ ನಾಲ್ಕು ಆರ್ಲೆ ಎಷ್ಟು ಉಳಿತು ನೋಡ್ರಿ ನೂರಾ ಎರಡು ಇಂಟು ನೂರಾ ಎರಡು ಇಂಟು ಆರ್ ಮಾಡ್ಬೇಕು ಫಸ್ಟ್ ಏನ್ ಮಾಡ್ರಿ ಅಂತ ಹೇಳಿದ್ರೆ ನೂರ ಎರಡು ಇಂಟು ನೂರ ಎರಡು ಮಾಡ್ರಿ ಸೊ ಈಗ ಏನಂತ ಹೇಳಿದ್ರೆ ಒಂದೊಂದ ಮಾಡ್ಕೋತಾವ್ರಿ ಸೊ ಫಸ್ಟ್ ಎರಡರಿಂದ ಗುಣಸ್ರಿ ಎರಡ್ ಎರಡ್ಲೆ ನಾಲ್ಕು ಸೊ ಎರಡ್ ಜೀರೋ ಜೀರೋ ಎರಡೊಂದ್ಲೆ ಎರಡ್ ಪ್ಲಸ್ ಮಾಡ್ರಿ ನೆಕ್ಸ್ಟ್ ಜೀರೋದಿಂದ ಗುಣಸ್ರಿ ಮೂರು ಏನಪ್ಪಾ ಅಂತಂದ ಹೇಳಿದ್ರೆ ಜೀರೋ ಜೀರೋ ಅಂತ ಬರ್ತಾವ ನೆಕ್ಸ್ಟ್ ಮತ್ತೆ ಪ್ಲಸ್ ಒಂದ್ ಮಾಡ್ರಿ ಇನ್ನೊಂದ್ರಿಂದ ಗುಣಿಸ್ಬೇಕಲ್ಲ ಇನ್ನೊಂದು ಲಾಸ್ಟ್ ಉಳಿದೈತ್ ಸೊ ಒಂದ್ ಎರಡ್ಲೆ ಎರಡು ಒಂದ್ ಜೀರೋಲೆ ಜೀರೋ ಅದಾದ ನಂತರ ಒಂದ್ ಒಂದ್ಲೆ ಒಂದಾಗತ್ತೆ ಕರೆಕ್ಟ್ ಆಗಿ ಬರ್ಕೋಬೇಕಿದ್ ಸೊ ಇಲ್ಲಿ ನಾಲ್ಕು ಬಂತು ಇಲ್ಲಿ ಎರಡು ಜೀರೋ ಇಲ್ಲಿ ಪ್ಲಸ್ ಐತಿ ಜೀರೋ ಆಯ್ತು ಇಲ್ಲಿ ನೋಡ್ರಿ ಎರಡು ಪ್ಲಸ್ ಜೀರೋ ಪ್ಲಸ್ ಎರಡು ಅಂತಂದ್ರೆ ನಾಲ್ಕಾಯ್ತು ಇದು ಜೀರೋ ಆಯ್ತು ಇದಿಷ್ಟಾಯ್ತು ಸೊ ಇದಕ್ಕೆ ಏನ್ ಮಾಡ್ಬೇಕು ಇವಾಗ ಇನ್ನೊಂದು ಐತಲ್ಲ ಆರರಿಂದ ಗುಣಿಸ್ಬೇಕು ಗುಣಸ್ರಿ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಆರ್ ಜೀರೋ ಜೀರೋ ಎರಡು ಬಂತು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಎರಡ್ ಕೈಲ ಬಂತ ಆರ್ ಜೀರೋಲ ಜೀರೋ ಎರಡ್ ಬಂತಿಲ್ ಸೊ ಆರ್ ಒಂದ್ಲೆ ಆರ್ ನೋಡ್ರಿ ಅರವತ್ತೆರಡ್ ಸಾವಿರದ ನಾಲ್ಕನೂರ ಇಪ್ಪತ್ನಾಲ್ಕ ಆನ್ಸರ್ ಐತೆ ನೋಡ್ರಿ ಸೊ ಫಸ್ಟ್ ಆಪ್ಷನ್ ಐತೆ ನೋಡ್ರಿ ಅರವತ್ ಎರಡು ಸಾವಿರದ ನಾಲ್ಕನೂರ ಇಪ್ಪತ್ನಾಲ್ಕ ಜನ ಅಂತಂದ ಹೇಳಿದ್ರೆ ಎಷ್ಟ್ ವರ್ಷ ಆದ ನಂತರ ಮೂರು ವರ್ಷ ಆದ ನಂತರ ಜನಸಂಖ್ಯೆ ಐತಿ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಸಿಂಪಲ್ ಬಾಳಂದ್ರೆ ಬಾಳ್ ಸಿಂಪಲ್ ಐತಿ ನೀವ್ ಅನ್ಕೊಂಡ್ರೆ ಸಿಂಪಲ್ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಂದ್ರೆ ಇನ್ನೊಂದ್ ಸರಿ ನೋಡ್ರಿ ನಿಮ್ಗೆ ಈ ಕಾನ್ಸೆಪ್ಟ್ ಗಳೆಲ್ಲ ಅರ್ಥ ಆಯಿತು ಅಂತ ಹೇಳಿದ್ರೆ ಒಬ್ಬೊಬ್ರಿಂದ ಹತ್ತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು ಹ್ಮ್ ಅದೇ ಫೀಸ್ ನಿಮ್ದು ಎಸ್ ಇವಾಗ ನೋಡ್ರಿ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ದಾಗ ಕೊಟ್ಟಿದ್ದಾನ ಈಗ ನಾನು ಹೇಳ್ತೀನಿ ಎಷ್ಟ್ ಚಂದ್ ಮಾಡೋದಂತ ಹೇಳ್ತೀನಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತಾ ನಿಮ್ಗೆಲ್ರಿಗ ಗೊತ್ತಾಯ್ತು ಅಂತಂದು ಹೇಳಿದ್ರೆ ಮೊದ್ಲು ಬರಿಯಾಕರೆ ಟ್ರೈ ಮಾಡ್ರಿ ನೋಡೋಣ ನಾ ಹೇಳ್ದಂಗೆ ಬರಿಯಾಕರೆ ಟ್ರೈ ಮಾಡ್ರಿ ಪಾಸ್ ಮಾಡ್ರಿ ಬರ್ಯಾಕ್ ಟ್ರೈ ಮಾಡ್ರಿ ಓದ್ಬಿಟ್ಟು ಬರೆಯಕ್ ಟ್ರೈ ಮಾಡ್ರಿ ಆಮೇಲೆ ನಾ ಬರೆದ ನಂತರ ನೋಡ್ರಿ ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಮೊದಲು ಬರಾಕ್ ಅಷ್ಟ ಆ ಲೈನ್ ಏನೈತಿ ಅದನ್ನ ಬರ್ಯಾಕ್ ಅಷ್ಟ ಟ್ರೈ ಮಾಡ್ರಿ ಆಮೇಲೆ ನೀವು ಗುಣಸೋದ ಬಾಗ್ಸೋದ ಮಾಡಕ್ರಿ ಪಾಸ್ ಮಾಡಿ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಒಂದು ಹಳ್ಳಿಯ ಜನಸಂಖ್ಯೆ ಏನಂತ ಹೇಳಿದ್ರೆ ಒಂದ್ ಹಳ್ಳಿ ಐತಿ ಒಂದ್ ಹಳ್ಳಿಯ ಜನಸಂಖ್ಯೆ ಮೊದಲ ವರ್ಷದಲ್ಲಿ ಮೊದಲ ವರ್ಷದಲ್ಲಿ ಏನಂತ ಹೇಳಿದ್ರೆ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಆಗತ್ತೆ ಪಾಯಿಂಟ್ ಟೂ ಪರ್ಸೆಂಟ್ ಜಾಸ್ತಿ ಆಗತ್ತ ನೆಕ್ಸ್ಟ್ ಎರಡನೇ ವರ್ಷ ಪಾಯಿಂಟ್ ಫೋರ್ ನಷ್ಟು ಏನಂತ ಹೇಳಿದ್ರೆ ಹೆಚ್ಚಿಗೆ ಆಗತ್ತ ಪಾಯಿಂಟ್ ಫೋರ್ ನಷ್ಟು ಏನಂತ ಹೇಳಿದ್ರೆ ಹೆಚ್ಚಿಗೆ ಆಗತ್ತ ಮತ್ತೆ ಕೆಲವು ಕಾಯಿಲೆಗಳಿಂದ ಏನಾಗತ್ತಂದ್ರೆ ಮೂರನೇ ವರ್ಷದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾಲ್ಕು ಪರ್ಸೆಂಟ್ ಏನಂತ ಹೇಳಿದ್ರೆ ಸಾರಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಜೀರೋ ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏನಂತ ಹೇಳಿದ್ರೆ ಕಮ್ಮಿ ಆಗತ್ತ ಸೊ ಮೊದಲ ವರ್ಷದ ಆರಂಭದಲ್ಲಿ ಎರಡ್ ಸಾವಿರ ಇದ್ರು ಅಂತಂದ್ರೆ ಈ ಟೈಮಲ್ಲಿ ಏನಂತಂದ್ರೆ ಎರಡ್ ಸಾವಿರ ಜನ ಇದ್ರು ಮೂರು ವರ್ಷಗಳ ನಂತರ ಅಂದ್ರೆ ಇಲ್ಲಿದ್ ಕೇಳಿದರ ಅಂದ್ರೆ ಇಲ್ಲಿದ್ ಬಂತಿದ್ರು ಎರಡು ವರ್ಷ ಜನ ಎರಡ್ ಸಾವಿರ ಜನ ಇದ್ರ ನೆಕ್ಸ್ಟ್ ಜನಸಂಖ್ಯೆ ಎಷ್ಟೈತಿ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ಸೊ ಎಲ್ರಿಗೂ ಬರ್ತೈತ ಇದೇನಂತ ಹೇಳಿದ್ರೆ ನಮ್ದು ಎಕ್ಸ್ ವ್ಯಾಲ್ಯೂ ಬಂತು ಸೊ ಇದು ಎಷ್ಟಿರ್ತೈತಿ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈಗ ಬರ್ಕೋಬೇಕು ಸೊ ಎರಡು ಸಾವಿರ ಇಂಟು ನೋಡ್ರಿ ಬರ್ಕೊಡ್ರಿ ಫಸ್ಟ್ ವರ್ಷ ಪಾಯಿಂಟ್ ಟೂ ಪರ್ಸೆಂಟ್ ಏನಂತ ಏನಂತಂದ್ರೆ ಜಾಸ್ತಿ ಆದ್ರು ಅದ್ನ ಹೆಂಗ್ ಬರ್ಕೊಂತೀವಿ ಹಂಡ್ರೆಡ್ ಪ್ಲಸ್ ಪಾಯಿಂಟ್ ಟೂ ಹಂಡ್ರೆಡ್ ಪಾಯಿಂಟ್ ಜೀರೋ ಆಗತ್ತೆ ಇಲ್ಲಿ ಪಾಯಿಂಟ್ ಟೂ ಕೂಡಿಸ್ಬೇಕು ಅಂದ್ರೆ ಎಷ್ಟಾಗತ್ತೆ ಹಂಡ್ರೆಡ್ ಪಾಯಿಂಟ್ ಟೂ ಅಂತ ಆಗತ್ತ ನೂರು ಪಾಯಿಂಟ್ ಎರಡು ಆಗತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನೆಕ್ಸ್ಟ್ ಎರಡನೇ ವರ್ಷ ಏನಾಗತ್ತಾ ಪಾಯಿಂಟ್ ಫೋರ್ ಪರ್ಸೆಂಟ್ ಜೀರೋ ಪಾಯಿಂಟ್ ನಾಲ್ಕರಷ್ಟು ಜಾಸ್ತಿ ಆಗತ್ತೆ ಇದ್ನ ಹೆಂಗೆ ಬರ್ಕೊಂತೀರಿ ಸಿಂಪಲ್ ಹಂಡ್ರೆಡ್ ನೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಯ್ತು ಡಿವೈಡೆಡ್ ಬೈ ಹಂಡ್ರೆಡ್ ನೆಕ್ಸ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಇದ್ ಹೆಂಗೆ ಮಾಡ್ಬೇಕು ಹಂಡ್ರೆಡ್ ಪಾಯಿಂಟ್ ಜೀರೋ ನೂರು ಪಾಯಿಂಟ್ ಜೀರೋ ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಪಾಯಿಂಟ್ ಫೋರ್ನಷ್ಟು ಕಳಿಬೇಕು ಸೊ ಇಲ್ಲಿ ಜೀರೋದಾಗ ಹೋಗಂಗಿಲ್ಲ ಹತ್ತರಾಗ ನಾಲ್ಕು ಹೊಡೆದ್ರೆ ಆರು ಒಂದ್ ಕೈಲ ಬರುತ್ತೆ ಸೊ ಜೀರೋದಾಗ ಹೋಗಂಗಿಲ್ಲ ಇದೆಷ್ಟಾಗತ್ತೆ ಹತ್ತರಾಗ ಒಂದ್ ಕಳೆದ್ರೆ ಒಂಬತ್ತು ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಹತ್ರ ಒಂದ್ ಕಳೆದ್ರೆ ಎಷ್ಟಾಯ್ತು ಒಂಬತ್ತಾಯ್ತು ತೊಂಬತ್ತೊಂಬತ್ತು ಪಾಯಿಂಟ್ ಆರು ತೊಂಬತ್ತೊಂಬತ್ತು ಪಾಯಿಂಟ್ ಆರು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದು ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ ನಮಗ್ ತರಾಸಾಗತ್ತ ಅವಾಗ ನಾವ್ ಏನ್ ಮಾಡ್ಬೇಕು ಎರಡು ಸಾವಿರ ಇಂಟು ಇಲ್ಲಿ ಪಾಯಿಂಟ್ ಹೋಗ್ಬೇಕಂತ ಹೇಳಿದ್ರೆ ಒಂದ್ ಪಾಯಿಂಟ್ ಐತಲ್ಲ ಸೊ ನೂರು ಅಲ್ಲಿ ಪಾಯಿಂಟ್ ತೆಗಿರಿ ಕೆಳಗಡೆ ಏನಂತ ಹೇಳಿದ್ರೆ ಒಂದ್ ಜೀರೋ ಹಾಕ್ರಿ ಇಲ್ಲಿ ಪಾಯಿಂಟ್ ತೆಗಿಬೇಕು ಒಂದ್ ಲೇಟ್ ಒಂದ್ ಮಾತ್ರ ಸಂಖ್ಯೆ ಐತಲ್ಲ ಕೆಳಗಡೆ ಒಂದ್ ಜೀರೋ ಜಾಸ್ತಿ ಆಗತ್ತೆ ಅಲ್ಲಿ ಎರಡಿದ್ದು ಅಂತಂದೇಳಿದ್ರೆ ಇನ್ನೊಂದಿತ್ತಂತ ಹೇಳಿದ್ರೆ ಎರಡು ಪಾಯಿಂಟ್ ಎರಡು ಜೀರೋ ಬರ್ತಾವ್ ಕೆಳಗಡೆ ಸೊ ಅದನ್ನ ನೆನ್ಪಿಟ್ಕೋಬೇಕು ಅದಾದ ನಂತರ ಒಂಬತ್ನೂರ ತೊಂಬತ್ತಾರು ಡಿವೈಡೆಡ್ ಬೈ ತೌಸಂಡ್ ಅಂತಂದು ಹೇಳಿ ನೋಡ್ರಿ ಈ ಮೂರ್ ಜೀರೋ ಹೋದ್ವು ಈ ಮೂರ್ ಜೀರೋ ಹೋದ್ವು ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ ಸೊ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸೊ ಅದನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಲೇಬೇಕು ನಾನು ಹೇಳಿದ್ನಲ್ಲ ಆಗ್ಲೇ ಸೊ ಆ ರೀತಿ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸೊ ಕ್ಯಾಲ್ಕುಲೇಷನ್ ಮಾಡ್ದಾಗ ನಮ್ದು ಎಷ್ಟ್ ಆನ್ಸರ್ ಬರುತ್ತಪ್ಪ ಅಂತ ಹೇಳಿದ್ರೆ ಚೆಕ್ ಮಾಡ್ರಿ ಸೊ ನಮ್ದು ಆನ್ಸರ್ ಎಷ್ಟ್ ಬರತ್ತಂತಂದ್ರೆ ಎರಡ್ ಸಾವಿರದ ಮೂರು ಪಾಯಿಂಟ್ ತೊಂಬತ್ತೇಳು ಅಂತ ಬರುತ್ತೆ ಎರಡು ಸಾವಿರದ ಮೂರು ಪಾಯಿಂಟ್ ತೊಂಬತ್ತೇಳು ಅಂತ ಬರತ್ತ ಆನ್ಸರ್ ಸೇಮ್ ಅದೇ ತರ ನೋಡ್ರಿ ಸೇಮ್ ಅದೇ ತರ ಈ ಕ್ವಶನ್ ನ ನೀವು ಬಿಡ್ಸಕ್ ಟ್ರೈ ಮಾಡಿ ಈ ಕ್ವಶನ್ ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬಿಡ್ಸಕ್ ಟ್ರೈ ಮಾಡ್ಬೇಕು ಸೊ ಇದು ಆಪ್ಷನ್ಸ್ಗಳು ಸ್ವಲ್ಪ ರಾಂಗ್ ಇದಾವ್ ನೋಡ್ರಿ ಸೊ ಆರು ಕೋಟಿ ಇದು ಇದು ಆರು ಕೋಟಿ ಇದು ಆರು ಕೋಟಿ ಇದು ಆರು ಕೋಟಿ ಆರು ಕೋಟಿ ಇಪ್ಪತ್ ಸಾವಿರ ಆರು ಕೋಟಿ ಹತ್ತೊಂಬತ್ತು ಸಾವಿರ ಆರು ಕೋಟಿ ಹದಿನೆಂಟು ಸಾವಿರ ಆರು ಕೋಟಿ ಹದಿನೆಂಟು ಸಾವಿರ ಮುಂದ್ಗಡೆ ಆರು ಅಂತ ಸೇರ್ಸ್ಕೊಡ್ ಎಸ್ ಈ ಕ್ವಶನ್ ಹೋದ್ರೆ ಆ ಲೈನ್ ಬರೀರಿ ಮೊದ್ಲು ಟ್ರೈ ಮಾಡ್ರಿ ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದು ದೇಶದ ಜನಸಂಖ್ಯೆ ಅಂದ್ರೆ ಇಲ್ಲಿ ದೇದ್ ಹಳ್ಳಿ ಕೊಟ್ಬಿಡೋದ್ ಬಿಟ್ಟು ದೇಶ ಕೊಟ್ಟಿದಾನ ಒಂದು ದೇಶದ ಜನಸಂಖ್ಯೆ ಮೊದಲ ವರ್ಷದಲ್ಲಿ ಎಂಟು ಪರ್ಸೆಂಟ್ ಹೆಚ್ಚಾಗತ್ತ ಎಂಟು ಪರ್ಸೆಂಟ್ ಏನಂತ ಹೇಳಿದ್ರೆ ಜಾಸ್ತಿ ಆಗತ್ತ ಸೊ ಅದಾದ ನಂತರ ಎರಡನೇ ವರ್ಷ ಹತ್ತು ಪರ್ಸೆಂಟ್ ಕಡಿಮೆ ಆಗತ್ತೆ ಎರಡನೇ ವರ್ಷ ಏನಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ಆಗತ್ತ ಅದಾದ ನಂತರ ಮೂರನೇ ವರ್ಷ ಮೂರನೇ ವರ್ಷ ಏನಾಗತ್ತ ಸೊ ಆರು ಪರ್ಸೆಂಟ್ ಹೇಳಿದ್ರೆ ಹೆಚ್ಚಾಗತ್ತ ಪ್ರಸ್ತುತ ಜನಸಂಖ್ಯೆ ಎಷ್ಟೈತಿ ಮೂರು ವರ್ಷಗಳ ನಂತರ ಕನ್ನಡಿ ಅಂತಂದ್ರೆ ಇಲ್ಲಿ ಕನ್ನಡಿ ಅಂತಂದ ಅಂದ್ರೆ ಪ್ರಸ್ತುತ ಜನಸಂಖ್ಯೆ ಎಷ್ಟೈತಿ ಆರು ಕೋಟಿ ಅಂತ ಕೊಟ್ಟಿದಾನು ಪ್ರಸ್ತುತ ಜನಸಂಖ್ಯೆ ಎಕ್ಸ್ ಏನೈತೆ ಅಂದ್ರೆ ಆರು ಕೋಟಿ ಐತಿ ಅದಾದ ನಂತರ ಇದು ಯಾವಾಗಲೂ ಏನಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಇವಾಗ ನಾವೇನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಬರ್ಕೊಬೇಕು ಈಗ ಬರೀರಿ ಆರು ಕೋಟಿ ಅಂದ್ರೆ ಹೆಂಗ್ ಬರೀತೀರಿ ಎಷ್ಟು ಜೀರೋಗಳು ಬರ್ತಾವ ನೋಡ್ರಿ ಇಷ್ಟು ಜೀರೋಗಳು ಬರ್ತಾವ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಆರು ಕೋಟಿ ಅಂತ ಬರ್ಕೊಂಡೆ ಸೊ ಫಸ್ಟ್ ವರ್ಷದಾಗ ಏನಾಗೈತಿ ಜಾಸ್ತಿ ಆಗೈತಿ ಎಂಟು ಪರ್ಸೆಂಟ್ ಜಾಸ್ತಿ ಆಗೈತೆ ಅಂದ್ರೆ ನೂರ ಎಂಟು ಡಿವೈಡೆಡ್ ಬೈ ಹಂಡ್ರೆಡ್ ಸದಾದ ನಂತರ ಎರಡನೇ ವರ್ಷ ಏನಂತಂದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ಆಗೈತೆ ನೂರ ಹತ್ತು ಪರ್ಸೆಂಟ್ ಕಳಿಬೇಕು ಅಂದ್ರೆ ತೊಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರ್ಕೊಂಡೆ ಸೊದಾದ ನಂತರ ನೆಕ್ಸ್ಟ್ ಮೂರನೇ ವರ್ಷ ಆರ್ ಪರ್ಸೆಂಟ್ ಮತ್ತೆ ಜಾಸ್ತಿ ಆಗೈತೆ ಈಗ ಆಲ್ರೆಡಿ ಹಂಡ್ರೆಡ್ ಐತಿ ಇಲ್ಲಿ ಆರು ಪರ್ಸೆಂಟ್ ಜಾಸ್ತಿ ಅಂದ್ರೆ ನೂರ ಆರು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇವಾಗ ನೋಡ್ರಿ ಇವೆರಡು ಜೀರೋ ಹೋದ್ವು ಇವೆರಡು ಜೀರೋ ಹೋದ್ವು ಇವೆರಡು ಜೀರೋ ಹೋದ್ವು ಇವೆರಡು ಜೀರೋ ಹೋದ್ವು ಆಮೇಲೆ ಇವೆರಡು ಜೀರೋ ಹೋದವು ಆಮೇಲೆ ಇವೆರಡು ಜೀರೋ ಹೋದವು ಇನ್ನೆಷ್ಟು ಇಳಿತೆ ಅರವತ್ತು ಎಂಟು ನೂರ ಎಂಟು ಆಮೇಲೆ ತೊಂಬತ್ತು ಆಮೇಲೆ ನೂರ ಆರು ಈಗ ನಾನೇನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನೂರಾ ಎಂಟು ಇಂಟು ನೂರ ಆರು ಮಾಡ್ತೀನಿ ಯಾಕಂದ್ರೆ ದೊಡ್ಡದು ಮೊದಲು ನಾನು ಈ ಸಂಖ್ಯೆ ಒಂದೇ ತಗೊಂತೀನಿ ಆರಷ್ಟು ಅಷ್ಟು ಸೊ ಕರೆಕ್ಟ್ ಆಗಿ ನೋಡ್ರಿ ಆರ್ ಎಂಟ್ಲೆ ನಲ್ವತ್ತೆಂಟು ಆರ್ ಜೀರೋಲೆ ಜೀರೋ ನಾಲ್ಕಷ್ಟು ಉಳಿತೀವಿ ಆರ್ ಒಂದ್ಲೇ ಆರ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದರಿಂದ ಮಾಡ್ಬೇಕಲ್ಲ ಇಲ್ಲಿ ಪ್ಲಸ್ ಕೊಡ್ರಿ ಸೊ ಜೀರೋ ಎಂಟ್ಲೆ ಜೀರೋ ಜೀರೋ ಜೀರೋಲೆ ಜೀರೋ ಆಮೇಲೆ ಜೀರೋ ಒಂದ್ಲೆ ಜೀರೋ ಮುಂದ್ ಬರ್ಕೊಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಇದ್ರಲ್ಲೇ ಮಾಡ್ಬೇಕಲ್ಲ ಮಸ್ಟ್ ನೆಕ್ಸ್ಟ್ ಪಸ್ಟ್ ಪ್ಲಸ್ ಒಂದ್ ಕೊಡ್ರಿ ಒಂದ್ ಎಂಟ್ಲೆ ಎಂಟ್ ಸೊ ಒಂದ್ ಜೀರೋಲೆ ಜೀರೋ ಒಂದ್ ಒಂದ್ಲೆ ಒಂದ್ ಸೊ ಇವಾಗ ನೋಡ್ರಿ ಸೊ ಇದೇನಂತಂದೇಳಿ ಎಂಟ್ ಬಂತು ಇದೆ ಎಷ್ಟಾಯ್ತು ನಾಲ್ಕು ಆಯ್ತು ಇದೆಷ್ಟಾಯ್ತು ಹದಿನಾಲ್ಕಾಯ್ತು ಅದಾದ ನಂತರ ಇಲ್ಲಿ ಒಂದ್ ಬಂತು ಇಷ್ಟು ಬಂತು ಎಷ್ಟು ಒಂದು ಒಂದು ನಾಲ್ಕು ನಾಲ್ಕು ಎಂಟು ಇವನ್ ಎರಡು ಏನಂತ ಹೇಳಿದ್ರೆ ಗುಣಿಸಿದ್ವಿ ಇನ್ ಗುಣಸೋದ ಯಾವ್ದು ಉಳ್ದ್ತಿ ಇದರಿಂದ ಗುಣಿಸ್ರಿ ಇಲ್ಲಿ ಸಿಂಪಲ್ ಈ ಜೀರೋ ಏನಂತಂದ್ರಿ ಸೈಡ್ ಗೆ ಹಚ್ರಿ ಸೊ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಸೊ ಅದಾದ ನಂತರ ನೆಕ್ಸ್ಟ್ ಒಂಬತ್ನಾಕ್ಲೆ ಮೂವತ್ತಾರು ಪ್ಲಸ್ ಏಳು ಮೂವತ್ತಾರು ಪ್ಲಸ್ ಏಳು ಎಷ್ಟಾಗತ್ತ ಹೇಳಿದ್ರೆ ನಲ್ವತ್ ಮೂರು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಒಂಬತ್ನಾಕ್ಲೆ ಮತ್ ಮೂವತ್ತಾರು ಅದಾದ ನಂತರ ಇದು ನಲ್ವತ್ತಾಗತ್ತ ಸದಾದ ನಂತರ ಒಂಬತ್ತೊಂದ್ಲೆ ಒಂಬತ್ತು ಇದ್ ಎಷ್ಟಾಗತ್ತಂದ್ರೆ ಹದಿಮೂರ ಆಗತ್ತ ಸದಾದ ನಂತರ ಒಂಬತ್ತು ಒಂಬತ್ತು ಸೊ ಹತ್ತಾಗತ್ತ ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಯಾವಾಗ ಬರುತ್ತಾ ಇದು ತೊಂಬತ್ತರಿಂದ ಗುಣಿಸಿದಾಗ ಬರುತ್ತೆ ಇನ್ ನೆಕ್ಸ್ಟ್ ಮತ್ತ ಏನ್ ಮಾಡ್ಬೇಕು ಅರವತ್ತರಿಂದ ಗುಣಿಸ್ಬೇಕು ಇನ್ನೊಂದ್ ಐತಲ್ಲ ಸೊ ಮತ್ತೇನಂತ ಹೇಳಿದ್ರೆ ಈ ಜೀರೋ ಸೈಡ್ ತೆಗೆದಿಡ್ರಿ ಆರ್ ಜೀರೋ ಲೋ ಜೀರೋ ಸೊ ಆರ್ ಎರಡ್ಲೆ ಹನ್ನೆರಡು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ ಮೂರ್ಲೆ ಹದಿನೆಂಟು ಹತ್ತೊಂಬತ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ ಜೀರೋ ಲೋ ಜೀರೋ ಅಂದ್ರೆ ಇಲ್ಲಿ ಒಂದ್ ಬಂತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ ಮೂರ್ಲೆ ಹದಿನೆಂಟು ಸೊ ಆರ್ ಜೀರೋಲು ಜೀರೋ ಸೊ ಒಂದ್ ಬಂತು ಆರ್ ಒಂದ್ಲೆ ಆರ್ ಸೊ ಇಲ್ಲಿ ನಮ್ಗೆ ಏನಂತ ಆರ್ ಲಕ್ಷದ ಸಾರಿ ಆರು ಕೋಟಿದ ಹದಿನೆಂಟ್ ಲಕ್ಷದ ಹತ್ತೊಂಬತ್ತು ಸಾವಿರದ ಎರಡ್ ಜನ ಏನಂತ ಹೇಳಿದ್ರೆ ಜಾಸ್ತಿ ಆಗ್ತಾರ ನಮ್ದು ಆನ್ಸರ್ ಎಲ್ ಐತ್ ನೋಡ್ರಿ ಫಸ್ಟ್ ಒನ್ ಐತಿ ನೋಡ್ರಿ ಆರು ಕೋಟಿ ಹದಿನೆಂಟ್ ಲಕ್ಷದ ಹತ್ತೊಂಬತ್ತು ಸಾವಿರದ ಎರಡ್ ಜನ ಏನಂತ ಹೇಳಿದ್ರೆ ಜಾಸ್ತಿ ಆಗ್ತಾರ ಇದೇನಪ್ಪಾ ಹೇಳಿದ್ರೆ ನಮ್ ಕ್ಯಾಲ್ಕುಲೇಷನ್ ಸೊ ನಿಮ್ಗೆ ಏನಂತ ಹೇಳಿದ್ರ ಡೈರೆಕ್ಟ್ ಆಗಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಏನ್ ಮಾಡಬೇಕು ನೂರದಾಗ ಕೂಡ್ಸಿ ಬಿಡ್ಬೇಕು ಒಳ್ಳೊಳ್ಳೆ ಕ್ಯಾನ್ಸಲ್ ಇದ್ ಮಾಡ್ಕೊತ್ಕೊಂಡೋಗಿಲ್ಲ ಒಂದೇ ಸಾರಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೇಕು ಸೊ ಇದೆಲ್ರಿಗೂ ಇಷ್ಟ ಆಯ್ತಾ ಅಥವಾ ಲೈಕ್ ಆಯ್ತಾ ಇಲ್ಲ ನಮ್ಗೆ ಸರ್ ಬಿಡ್ಸಕ್ ಬರಾತಿರಿ ಆಮೇಲೆ ನೆಕ್ಸ್ಟ್ ನೀವು ಇನ್ನೂ ಏನಂತ ಹೇಳಿದ್ರೆ ಲೈವ್ ಕ್ಲಾಸಲ್ಲಿ ನನ್ನ ಜೊತೆ ಬಿಡಿಸ್ತೀರಿ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ಮಾಡ್ಕೊಂಡು ಹೋದಾಗ ಸೊ ಅದರಲ್ಲಿ ಕ್ವಶನ್ಸ್ ಗಳನ್ನ ತೊಗೊಂಡ್ಬರ್ತಾನೆ ಅವಾಗು ಏನಂತ ಹೇಳಿದ್ರೆ ಇವುಗಳನ್ನ ಸಾಲ್ವ್ ಮಾಡ್ತೀನಿ ಸೊ ಎಲ್ಲ ಟ್ರಿಕ್ಸ್ ಗಳೆಲ್ಲ ಯೂಸ್ ಆಗ್ತಿದವ ಸೊ ಯೂಸ್ ಆಗ್ತಿದೆ ಅಂತಂದು ಹೇಳಿದ್ರೆ ಎಲ್ಲರೂ ಸ್ಟೇಟಸ್ ಇಡ್ರಿ ಅದಾದ ನಂತರ ಎಲ್ಲ ಕಡೆ ಏನಂತ ಹೇಳಿದ್ರೆ ಪ್ರಚಾರ ಮಾಡ್ರಪ್ಪ ಸೊ ಎಲ್ಲ ಕಡೆ ಏನಂತ ಹೇಳಿದ್ರೆ ಸ್ಪ್ರೆಡ್ ಮಾಡ್ರಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈ ಹಿಂದ್